ಹಾಯ್, ವೆಲ್ಕಮ್ ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಇವತ್ತು ಆನಿಯನ್ ಗೊಜ್ಜು ಇಲ್ಲ ಆನಿಯನ್ ಸಬ್ಜಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. 2 ಕಪ್ ಚೆನ್ನಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಆನಿಯನ್ನು, 2 ಚಿಲ್ಲೀಸ್, 1/2 ಕಪ್ ಇಲ್ಲ 2 ಸ್ಪೂನ್ ರಸಂ ಪೌಡರ್, ಹುಣಸೆ ಹಣ್ಣು ಒಂದು ಗಾತ್ರಕ್ಕೆ ಇಟ್ಕೊಂಡಿದ್ದೀನಿ, 2 ಸ್ಪೂನು ಹುರುಗಡಲೆ ಹಿಟ್ಟು, ಬೆಲ್ಲ ಅಂದರೆ ಜಾಗರಿ ಈ ಸೈಜಲ್ಲಿ 2 ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಂತೆ ಉಪ್ಪು, ಮಸ್ಟರ್ಡ್ ಸೀಡ್ಸ್, ಕೊರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, 1 ಸ್ಪೂನ್ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, ಆಯಿಲ್ ಫಾರ್ ರೋಸ್ಟಿಂಗ್ ಇದನ್ನು ರೋಸ್ಟ್ ಮಾಡೋದಕ್ಕೆ, ಆಮೇಲೆ ಇಂಗು ಇಟ್ಕೊಂಡಿದ್ದೀನಿ. ಈಗ ಮಾಡುವ ವಿಧಾನನ ಹೇಳ್ಕೊಡ್ತೀನಿ. ಫಸ್ಟು ಹುಣಸೆ ಹಣ್ಣ ನೆನೆಸ್ಕೊಂಡು ಬರೋಣ, ನೀರು ಹಾಕಿ ಹುಣಸೆ ಹಣ್ಣು ನೀರನ್ನ ಮಾಡ್ಕೊಳ್ಳೋಣ. ಈಗ ಆ ಟ್ಯಾಮ್ರೆಂಡ್ ವಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಟ್ಯಾಮ್ರೆಂಡ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದ್ರೆ ವಾಟರ್ ರೆಡಿ ಇರುತ್ತೆ. ಈಗ ಮಾಡೋಣ, ಬನ್ನಿ. ಈಗ ಒಂದು ಬಾಣಲೆ ಅಥವಾ ಪ್ಯಾನ್ ಇಟ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಎಣ್ಣೆ ಕಾದ್ಮೇಲೆ ಮಸ್ಟರ್ಡ್ ಸೀಡ್ಸ್ನ ಹಾಕ್ಕೊಳ್ಳಿ, ಹಿಂಗೆ ಹಾಕೊಂತ ಇದ್ದೀನಿ. ನಾನು ಅರಿಶಿನ ತೋರಿಸೋದು ಮಾಡ್ತೋದೆ, ಅರಿಶಿನ 1 ಸ್ಪೂನ್ ಹಾಕ್ಕೊಳ್ಳಿ, ಹಳದಿ, ಬೇಗ ಆಗುತ್ತೆ ಯಾರು ಬಂದಾಗ ಅರ್ಜೆಂಟಾಗಿ ಮಾಡಬೇಕಂದ್ರೆ ಇದು ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಚಿಲ್ಲಿ ಸೆರಗ್ ಹಾಕ್ತಾ ಇದ್ದೀನಿ, ಫ್ರೈ ಆದ್ಮೇಲೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ನು ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ತನಕ ಹುರ್ಕೊಳ್ಳೋಣ. ಇದು ಮುದ್ದೆ ಜೊತೆ, ದೋಸೆ ಜೊತೆ, ರೈಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಆನಿಯನ್ ಫುಲ್ಲು ಫ್ರೈ ಆಗಿದೆ ನೋಡಿ, ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಹುಣಸೆ ಹಣ್ಣು ರಸ ಇರುತ್ತಲ್ಲ ಅದನ್ನ ಹಾಕೊಳ್ಳೋಣ. ನಿಮಗೆ ತುಂಬಾ ಥಿಕ್ನೆಸ್ ಬೇಕಂತಂದ್ರೆ ನೀರು ಇಷ್ಟೇ ನೀರಿಗೆ ಸಾಕು, ಬಟ್ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಬೇಕಂದ್ರೆ ಎಕ್ಸ್ಟ್ರಾ ಸ್ವಲ್ಪ ವಾಟರ್ ಹಾಕೋಬಹುದು. 1 ಕಪ್ ನಾನು ಎಕ್ಸ್ಟ್ರಾ ಇನ್ನೊಂದು ಕಪ್ ವಾಟರ್ ಹಾಕೊಂತ ಇದ್ದೀನಿ. ಈಗ ಉಪ್ಪು ಹಾಕೋಣ, ಉಪ್ಪು ಹಾಕಿ 1 ಕುದಿ ಕುದಿಲಿ. 1 ಕುದಿ ಕುದ್ಮೇಲೆ ರಸಂ ಪೌಡರ್ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕೊಂತ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ, ಇದಕ್ಕೆ ತೆಂಗಿನ ತುರಿ 1 ಸ್ಪೂನ್ ಇಟ್ಕೊಂಡಿರೋದನ್ನ ಹಾಕೊಳ್ಳೋಣ. ಆಮೇಲೆ ಹುರುಗಡಲೆ ಪುಡಿನ ನೋಡ್ಕೊಂಡು ಹಾಕೊಳ್ಳಿ. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿಂತಿದ್ದೀನಿ ಅಂತಂದ್ರೆ 2 ಸ್ಪೂನ್ ಹಾಕೋಬಹುದು. ಎಸ್ಪೆಷಲಿ ಇದು ಇದ್ರ ಬದಲು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು, ಹುರುಗಡಲೆ ಹಿಟ್ಟು ಯೂಸ್ ಮಾಡ್ಬೋದು. ಇದು ಏನಕ್ಕೆ ಹಾಕೋದಂತಂದ್ರೆ ಥಿಕ್ನೆಸ್ ಬರೋದಕ್ಕೆ. ಸೊ ನೀವು ರೈಸ್ ಜೊತೆ ತಿಂತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ನಮ್ ಥಿಕ್ ಆಗಿ ಸಬ್ಜಿ ಬೇಕಂತಂದ್ರೆ ಸ್ವಲ್ಪ 2 ಸ್ಪೂನ್ ಹಾಕೋಬಹುದು. ಒಂದ್ಸತಿ ಕುದಿ ಬಂದ್ಮೇಲೆ ನೋಡ್ಕೊಂಡು ಅದನ್ನ ಆಸ್ ಪರ್ ಯುವರ್ ಟೇಸ್ಟ್ ನೀವು ಮಿಕ್ಸ್ ಮಾಡ್ಕೋಬಹುದು. ನೋಡಿ ಇಷ್ಟು ಥಿಕ್ ಆಗಿದೆ, ನಾನು ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ಈಗ ಒಂದ್ ಚೆನ್ನಾಗಿ ಕುದ್ರೆ ಬಿಸಿ ಬಿಸಿ ಆನಿಯನ್ ಗೊಜ್ಜು ಸವಿಯಲು ರೆಡಿ ಇರುತ್ತೆ. ಈಗ ರೆಡಿ ಇದೆ, ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಬಿಸಿ ಬಿಸಿ ಆನಿಯನ್ ಗೊಜ್ಜು ಸವಿಯಲು ರೆಡಿ ಇದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.